ನಮಸ್ಕಾರ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬರು ವಿಡಿಯೋ ಮಾಡಿ ನನ್ನ ಒಂದಷ್ಟು ಕ್ವೆಶ್ಚನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಣ ಅಂತನೇ ಬಂದಿನಿ ಮೊದಲನೇ ಕ್ವೆಶ್ಚನ್ ಏನಂದ್ರೆ ನಾನು ರೈತರ ಭೂಮಿನ ಕಿತ್ತುಕೊಂಡು ಅಲ್ಲಿ ರೆಸಾರ್ಟ್ ಮಾಡಿದೀವಿ ಅಂತ ದಯವಿಟ್ಟು ತಾವೇನಾದ್ರು ಹೇಳಕ್ಕ ಮುಂಚೆ ಏನೋ ದಾಖಲೆಗಳನ್ನು ಪರಿಶೀಲಿಸಿ सुमार हदमूर हदनाक वर्षदिंद विलेज अंत रेसार्ट इतना अब आक्षन बंद आक्षन गवर्नमेंट डायरेक्ट पर्चेज मी ना रुपीस रेसार्ट अब रेसार्टे अद्र हिंदे अग्रिकल्चरल लैंड अंद्रे जमीन अब शिवण्ण पर्चेज अदिवत्तू कूड़ा अल्ली ना व्यवसाय ಹಲವಾರು ತರಕಾರಿ ಗಿರಕಾರಿ ಬೆಳೆದಿರೋದಿಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇದೀನಿ ಅದನ್ನು ನೋಡಿ ಬೇಕಾದ್ರೆ ನಿಮಗೆ ಅಷ್ಟು ಡೌಟ್ ಇದ್ರೆ ಬೇಕಾದ್ರೆ ರೆಸಾರ್ಟ್ ಗೆ ಬಂದು ನೋಡಿ ಅದರ ಹಿಂದೆ ಇರೋ ಜಮೀನು ನೋಡಿ ಅದಕ್ಕೂ ಇದಕ್ಕೂ ಒಂದೇ ಅಂತ ಇದು ಮಾಡಬೇಡಿ ಎರಡನೇದಾಗಿ ನೀವು ಹೇಳ್ತಿದ್ರಿ ಯಾಕೆ ಹೋರಾಟಗಳಲ್ಲಿ ನೀವು ಭಾಗವಹಿಸಿಲ್ಲ ಈಗಿರೋ ಏನೋ ಆಡಳಿತನ ಯಾಕೆ ನೀವು ಕಂಡಸಲ್ಲ ಅಂತ ನೀವು ನನ್ನ ಫಾಲೋ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದರ ಹಿಂದೆ ಬೇರೆ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ನಾವು ಯಾವುದನ್ನು ಕಂಡಸಿಲ್ಲ ಅದರಿಂದ ಇನ್ನೊಂದು ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ನಾವು ಯಾವುದನ್ನು ಕಂಡಿಸಿಲ್ಲ ಹೋರಾಟ ಮಾಡಿಲ್ಲ ಖಂಡಿತ ಯಾಕರೆ ನನಗೆ ಅದರ ನಂಬಿಕೆ ಇಲ್ಲ ಯಾಕರೆ ನನಗೆ ಒಂದು ಗೊತ್ತು ಮೂಲವಾಗಿ ಇಲ್ಲಿ ಜನ ಬದಲಾವಣೆ ಆಗಬೇಕು ನಾವು ನಾಯಕ ಸಂಸ್ಕೃತಿಯಿಂದ ರಾಜಕೀಯನ ಬಿಸಿನೆಸ್ ಮಾಡಿಬಿಟ್ಟು ಅಲ್ಲಿ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡೋದಕ್ಕೆ ಕಾರಣ ನಾವು ಕೂಡ ಯಾಕರೆ ಪ್ರಚಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾತಿ ಧರ್ಮ ಇಲ್ಲದೆ ನಾವು ಓಟ್ ಹಾಕಲ್ಲ ಅದು ನಮ್ಮ ತಪ್ಪು ಅದರಿಂದ ನನ್ನ ತರ ಇರುವಂತ ಜನರಿಗೆ ನಾನು ಪಕ್ಷ ಮಾಡಿದಿನಿ ಇದು ಜನರ ಪಕ್ಷ ನೀವು ನನ್ನ ಪಕ್ಷ ಅಂತ ಅನ್ಕೊಂಬೇಡಿ ನಮ್ದು ಯಾವುದೋ ಒಂದು ಜಾತಿ ನಾನೊಬ್ಬ ಜಾತಿಗೋಸ್ಕರ ನಾನು ಕೆಲಸ ಮಾಡೋನು ಅಂತ ನೀವು ಹೇಳ್ತೀರಾ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನಾನು ಎಲೆಕ್ಷನ್ ಇಲ್ಲಲ್ಲ ನಾನು ಒಬ್ಬ ಎಂಎಲ್ಎ ನೂ ಆಗಲ್ಲ ಚೀಫ್ ಮಿನಿಸ್ಟರ್ ಆಗಲ್ಲ ಏನೂ ಆಗಲ್ಲ ಅಂತ ಯಾಕೆ ಅಂದ್ರೆ ಇದು ಜನಗಳ ಪಕ್ಷ ಇಲ್ಲಿ ಜನಗಳೇ ಬಂದು ನಿಂತುಕೊಂಡು ಜನಗಳ ಅಭಿಪ್ರಾಯದಂತೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದು ಇನ್ನು ಒಂದು ಹೇಳ್ತೀನಿ ನೀವು ಹೇಳಿದಿರಾ ಪ್ರಣಾಳಿಕೆ ಕೊಡಲ್ಲ ನೀವು ಇಷ್ಟ ಬಂದಂಗ ಜನಗಳು ಹೇಳಿದಂಗ ಮಾಡ್ತೀನಿ ಅಂತೀರಾ ಅಂತ ಖಂಡಿತ ಪ್ರಣಾಳಿಕೆ ಕೊಡ್ತೀವಿ ತಾವು ಯಾವದರ ಪಕ್ಷಕ್ಕೆ ನೀವೇನರ ಸಂಬಂಧ ಇದ್ರೆ ಈಗಿನ ಅಧಿಕಾರ ವರ್ಗ ಕೇಳಿ ಒಂದು ಕಾನೂನು ತರ ಕೇಳಿ ಪ್ರಣಾಳಿಕೆ ಅನ್ನೋದು ಬಜೆಟ್ ಮೇಲೆ ಕರೆಕ್ಟ್ ಆಗಿ ತಿಳ್ಕೊಂಡು ಬಜೆಟ್ ತಿಳ್ಕೊಂಡು ಅದರ ಮೇಲೆ ಪ್ರಣಾಳಿಕೆ ಕೊಡಬೇಕು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳು ಅವರು ಈಡೇರಿಸಕ ಆಗಿಲ್ಲ ಅಂದ್ರೆ ಕೆಳಗಿಳಿಯುವಂತ ಒಂದು ಕಾನೂನು ಬರಬೇಕು ಆತರ ಕಾನೂನು ಬಂದಾಗ ನಾನು ಪ್ರಣಾಳಿಕೆ ಕೊಡ್ತೀನಿ ಬೇಕಾದ್ರೆ ಈಗ ಆತರ ಕಾನೂನು ಇಲ್ಲದಿರೋದ್ರಿಂದ ನಾವು ಸುಳ್ಳು ಸುಳ್ಳು ಏನೇನೋ ಪ್ರಣಾಳಿಕೆ ಕೊಟ್ಟು ಆಶ್ವಾಸನೆ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ ಜನಾಭಿಪ್ರಾಯ ಜನರ ಡಿಮ್ಯಾಂಡ್ ನಮ್ಮ ಮ್ಯಾನಿಫೆಸ್ಟೋ ನಮ್ಮ ಪ್ರಣಾಳಿಕೆ ಅಂತ ಹೇಳಿರೋದು ಇದರ ಮೇಲೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಇರ್ಲಿ ನೋಡಿ ಇದು ನಾವೇ ಮಾಡಬೇಕು ಅಂತಿಲ್ಲ ಎಲ್ಲ ಸೇರಿ ಮಾಡಬೇಕಾದ್ದು ಈಗ ನಿಮ್ಮ ನೀವು ಯಾರನ್ನ ಇಷ್ಟಪಡ್ತಿರೋ ಆ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಮಾಡಬಹುದು ನೀವು ಅವರನ್ನು ಕೇಳಬಹುದು ಅವರೇ ಪ್ರಜಾಕೀಯ ಮಾಡ್ತೀವಿ ಅಂದ್ರೆ ಅವರೇ ಈ ವಿಚಾರಗಳು ಹಿಂಗೇ ಮಾಡ್ತೀವಿ ಹಣ ಇಲ್ಲದಿರೋ ಅಂತ ಜಾತಿ ಧರ್ಮ ತರದೇನೆ ಬರಿ ಬಜೆಟ್ ಪ್ರಣಾಳಿಕೆ ಅದನ್ನ ಮಾಡದೇ ಇದ್ರೆ ಕೆಳಗಿಳಿಯುವಂತ ಒಂದು ಪದ್ಧತಿಯಲ್ಲಿ ಒಂದು ರಾಜಕೀಯ ಪಾರ್ಟಿ ಯಾವದರ ಬಂದ್ರೆ ಎಲ್ಲ ಪ್ರಜಾಕೀಯದವರು ನಾವು ಸಪೋರ್ಟ್ ಮಾಡ್ತೀವಿ ಮೊದಲನೇದಾಗಿ ಹೇಳ್ತೀನಿ ಏನೋ ನಾವು ಜಾತಿ ಬಗ್ಗೆ ಮಾತಾಡದೆ ಜಾತಿನ ಮತ್ತೆ ಬೆಳೆಸದಂಗೆ ಅದರಿಂದ ಮಾತಾಡ್ತಿಲ್ಲ ಇದರ ಮೇಲೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನೋಡಿ ನಿಮಗೆ ಸರಿ ಅನ್ಸಿದ್ರೆ ನೀವು ಮಾಡಿ ನನ್ನ ಬಲವಂತ ಏನಿಲ್ಲ ನಾನು ಯಾವ ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿಲ್ಲ ಇದು ಪ್ರಜೆಗಳಿಂದ ಆಗಬೇಕು ಅನ್ನೋ ಆಸೆ ನನಗೆ ನನ್ನ ಹೆಸರೇ ಇಲ್ಲದಿರುವಂತ ಪ್ರಜಾಕಿ ಆಗಬೇಕು ಅನ್ನೋ ಆಸೆ ನನಗೆ ನನ್ನಿಂದ ಬದಲಾವಣೆ ಆಯಿತು ಅಂತ ಬರಬಾರದು ಪ್ರಜೆಗಳಿಂದ ಒಂದು ದೊಡ್ಡ ಬದಲಾವಣೆ ಆಯಿತು ಅನ್ನೋದಕ್ಕೋಸ್ಕರ ಪ್ರಜಾಕೀಯ ಮಾಡಿರೋದು ಇದು ನಿಮ್ಮಗಳ ಕೈಲಿದೆ ಯೋಚನೆ ಮಾಡಿ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ ಕ್ವೆಶ್ಚನ್ ಕೇಳಿದ್ದಕ್ಕೆ ನನ್ನ ಕೈಲಾದಷ್ಟು ಉತ್ತರಿಸಿದ್ದೀನಿ ಯಾವುದೇ ಆದರೂ ಡಾಕ್ಯುಮೆಂಟ್ಸ್ ನೋಡಿ ಎಲ್ಲ ವಿಚಾರಿಸಿ ಮಾತಾಡಿ ಯಾಕಂದ್ರೆ ಮಿಸ್ಲೀಡ್ ಆಗುತ್ತೆ ಬೇರೆಯವರಿಗೂ ಕೂಡ ತಪ್ಪು ಮನವರಿಕೆ ಆಗುತ್ತೆ ಆತರ ಮಾಡಬೇಡಿ ಒಂದು ವಿಚಾರಕ್ಕೆ ಬೆಲೆ ಕೊಡಿ ವ್ಯಕ್ತಿಗೆ ಕೊಡಬೇಡಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು